ಶಿವರಾಜ್ ತಂಗಡಿಗೆ ಒಬ್ಬ ನಾಲಾಯಕ ಕಾಂಗ್ರೆಸ್ MLA BJP ತತ್ವ ಆದರ್ಶ ಏನು ಅನ್ನೋದು ಅವಂಗೆ ಗೊತ್ತಿಲ್ಲ. ದೇಶದ ರಕ್ಷಣೆ ಬಗ್ಗೆ, ದೇಶದ ಸೇವೆ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಈ ಶಾಸಕನಿಗೆ ಏನೂ ಗೊತ್ತಿಲ್ಲ. ಇವನೊಬ್ಬ ನಾಲಾಯಕ್ ಮುಖ್ಯ ನಾಲಾಯಕ್ MLA ಇಂಥ ಸೂಳೆಯ ಮಗನಿಂದ ಭಾರತೀಯ ಜನತಾ ಪಕ್ಷ ಕಲಿಯಂಥದ್ದು ಏನೂ ಇಲ್ಲ. ಇವನು ಮೋದಿಯವ್ರ ಬಗ್ಗೆ ಮಾತಾಡಿದ್ರೆ ನಾನೇನೋ ದೊಡ್ಡ ಲೀಡರ್ ಆಗಿಬಿಡ್ತೇನೆ ಅಂತ ತಿಳ್ಕೊಂಡಿದ್ದಾನೆ. ಭಾರತೀಯ ಜನತಾ ಪಕ್ಷದೊಳಗೆ ದೇಶ ಸೇವೆ ಮಾಡಂಥ ಕಾರ್ಯಕರ್ತರು ಕೋಟಿ ಗಂಟಲೆ ಇದ್ದಾರೆ. ಇವನ್ ಯಾವನ್ರಿ? ಇವ ನಾಲ್ಕು ಸುಳಿ ಮಗ ಇವ ತಂಗಡಿಗೆ. ಇವನೊಬ್ಬ ನಾಲ್ಕು ಸುಳಿ ಮಗ ಇವ ದೇಶದ್ರೋಹಿ. ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ನಾನೊಬ್ಬ ದೊಡ್ಡ ಲೀಡರ್ ಆಕಂತ ತಿಳ್ಕೊಂಡು ಬೋಳಿ ಮಗ ಇವ. ಇಂಥ ಸುಳಿ ಮಕ್ಕಳನ್ನ ಚಪ್ಪಲಿಲೆ ಇವನು ಮೋದಿಯವ್ರ ಹೆಸರು ಹಿಡಿದ್ರೆ ಕಪಾಳಕ್ಕೆ ಮೋಕ್ಷ ಮಾಡ್ಬೇಕಂತ. ಇಂಥ ಸೂಳೆ ಮಕ್ಕಳನ್ನ ಕಪಾಳಕ್ಕೆ ಚಪ್ಪಲಿಲಿ ಹೊಡೆದಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ. ಇವರಂಥ ಪಕ್ಷದೊಳಗೆ ಎಂಜಲಾಶಯಗಳು ಇರಂಥವ್ರಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ದೇಶ ಸೇವೆ ಮಾಡಂಥ ಭಕ್ತರಿದ್ದಾರೆ, ಸ್ವಂತ ಹಣ ಖರ್ಚು ಮಾಡಿಕೊಂಡು ದೇಶವನ್ನು ಕಟ್ಟುವಂಥ, ದೇಶವನ್ನು ಉಳಿಸುವಂಥ ಕಾರ್ಯಕರ್ತರಿದ್ದಾರೆ. ಇಂಥ ಸುಳೆ ಮಕ್ಕಳಿಗೆ ಏನು ಗೊತ್ತ್ರಿ? ಬೋಳಿ ಮಕ್ಕಳಿಗೆ ಅವ್ರಿಗೆ ಆ ಸುಳೆ ಮಕ್ಕಳಿಗೆ ಕಪಾಳಕ್ಕೆ ಅಲ್ಲ, ಕಪಾಳಕ್ಕೆ ಚಪ್ಪಲಿ ಹೊಡೆದಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ. ಹಂಗೇನಾದರೂ ಅವಕಾಶ ಸಿಕ್ಕರೆ ಈ ಶಿವರಾಜ ತಂಗಡಿಗೆ ಚಪ್ಪಲಿಲಿ ಹೊಡೆದಂಥ ಕಾರ್ಯಕರ್ತ ನಾನು ಒಬ್ಬ. ಗೊತ್ತಿಲ್ಲ ಆ ಸುಳೆ ಮಗನಿಗೆ. ಥ್ಯಾಂಕ್ ಯು. ಶಿವರಾಜ್ ತಂಗಡಿಗೆ ಒಬ್ಬ ನಾಲಾಯಕ್ ಕಾಂಗ್ರೆಸ್ MLA BJP ತತ್ವ ಆದರ್ಶ ಏನು ಅನ್ನೋದು ಅವಂಗೆ.